ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮ್ ಸ್ಟೋರಿ ಲೈನ್. ಇವತ್ತು ನಾನು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಮ್ಯಾನ್ಷನ್ 24 ಅನ್ನೋ ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ವೆಬ್ ಸೀರೀಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೂವಿಲಿ ಸಖತ್ ಹಾರರ್ ಆಗಿದೆ, ತುಂಬ ಜನ ಇದನ್ನು ತುಂಬ ರಿಕ್ವೆಸ್ಟ್ ಮಾಡಿದ್ರು ಅನ್ನೋ ಉದ್ದೇಶಕ್ಕೆ, ಹಾಗೆಯೇ ನನಗೂ ಕೂಡ ಈ ವೆಬ್ ಸೀರೀಸ್ ಇಷ್ಟ ಆಗಿದ್ದರಿಂದ ನಾನು ಈ ವೆಬ್ ಸೀರೀಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಎಪಿಸೋಡ್ಸು ಕೂಡ ಹೆವಿ ಥ್ರಿಲ್ಲಿಂಗ್ ಆಗಿದೆ, ಹಾಗೆ ಹಾರರ್ ಆಗಿದೆ. ನಿಮಗೂ ಕೂಡ ಹಾಗೆ ಅನಿಸಿದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಯಾರಾದರೂ ಹೊಸದಾಗಿ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ಯಾಕ ತಡ ಮಾಡೋದು, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ವೆಬ್ ಸೀರೀಸ್ನ ಸ್ಟಾರ್ಟಿಂಗ್ನಲ್ಲಿ ಒಂದು ಅಜ್ಞಾತ ಸ್ಥಳದಲ್ಲಿ ಒಂದು ಹುಡುಗಿ ತುಂಬ ಅಸಹಾಯಕ ಸ್ಥಿತಿಯಲ್ಲಿ ಉಸಿರನ್ನ ಬಿಗಿ ಹಿಡಿದು ಜ್ಞಾನ ತಪ್ಪಿಲ್ಲದೆ ಇದ್ರೂ ಕೂಡ ತುಂಬ ಅಸಹಾಯಕ ಸ್ಥಿತಿಯಲ್ಲಿ ಬಿದ್ದಿರ್ತಾಳೆ. ಹಾಗೇನೆ ಅವಳ ಒಂದು ಸ್ಟೋರಿ ಇಲ್ಲಿಂದ ಶುರು ಆಗುತ್ತೆ. ಅವಳು ಹೇಳೋ ಪ್ರಕಾರ ಅವಳ ಹೆಸರು ಅಮೃತ. ಇನ್ವೆಸ್ಟಿಗೇಟೆಡ್ ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇರುವಂತ ಇವರು ಈ ಅಜ್ಞಾತ ಸ್ಥಳದಲ್ಲಿ ಸತ್ಯ ಮತ್ತೆ ಸುಳ್ಳುಗಳಲ್ಲಿ ಯಾವುದು ಸತ್ಯ ಅಂತ ಕಂಡುಹಿಡಲಿಕ್ಕೆ ಅಂತ ಬಂದು ಈ ಪರಿಸ್ಥಿತಿಗೆ ಬಂದಿರತ್ತೆ. ಸೀನ್ ಕಟ್ ಮಾಡಿದ್ರೆ ಟೈಟಲ್ ಕಾರ್ಡ್ ಜೊತೆಗೆ ಈ ವೆಬ್ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ನ್ಯೂಸ್ ಚಾನೆಲ್ಗಳಲ್ಲೆಲ್ಲ ಕಾಳಿದಾಸ್ ಅನ್ನೋ ವ್ಯಕ್ತಿ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಬೆಲೆ ಬಾಳೋ ಅಂತ ವಸ್ತು ತಗೊಂಡು ಹೋಗಿದ್ದಾರೆ ಅಂತ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ಅವರು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋಂತ ವ್ಯಕ್ತಿಗಳಾಗಿರ್ತಾರೆ. ಈ ರೀತಿ ಇರುವಂತ ವ್ಯಕ್ತಿಗಳು ಯಾವ್ದಾದ್ರು ಪುರಾತನ ವಸ್ತುಗಳನ್ನ ಅನ್ವೇಷಣೆ ಮಾಡಕೋದಂತ ಸಂದರ್ಭದಲ್ಲಿ ಬೆಲೆ ಬಾಳೋ ಅಂತ ವಸ್ತು ಸಿಕ್ಕಿದ್ರಿಂದ ಅದನ್ನ ತಗೊಂಡು ಪರಾರಿ ಆಗಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಆಗ್ಲೇನೆ ನ್ಯೂಸ್ ಅವ್ರ ಕಣ್ಣಿಗೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನ ಹೆಡ್ ಆಗಿರೋ ಅಂತ ಸೂರ್ಯಪ್ರಕಾಶ್ ಅನ್ನೋ ವ್ಯಕ್ತಿ ಕಾಣಿಸ್ತಾರೆ. ಆದ್ರೆ ಅವ್ರ ನ್ಯೂಸ್ ಚಾನೆಲ್ ಅಲ್ಲಿ ಕಾಳಿದಾಸ್ ಬಗ್ಗೆ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಕೊಡಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಹಾಗೆ ಸೀನ್ ಕಟ್ ಮಾಡಿದ್ರೆ ಅಮೃತನ ತಾಯಿ ಅಂದ್ರೆ ಕಾಳಿದಾಸ್ ಅವರ ಹೆಂಡತಿ. ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ಅಜ್ಞಾತ ಸ್ಥಳದಲ್ಲಿ ಬಿದ್ದಿರೋ ಅಂತ ಹುಡುಗಿನ ನೋಡಿದ್ವಲ್ಲ, ಅದು ಬೇರೆ ಯಾರು ಅಲ್ಲ, ಕಾಳಿದಾಸ್ ನ ಮಗಳೇ ಆಗಿರ್ತಾರೆ. ಅವ್ರ ತಾಯಿಗೆ ಈ ಇನ್ಸಿಡೆಂಟ್ ಆಗಿದ್ರಿಂದ ತುಂಬಾನೇ ಹುಷಾರಿಲ್ದನೆ ಭಯದಿಂದ ಹಾಸ್ಪಿಟಲೈಸ್ಡ್ ಆಗಿರ್ತಾರೆ. ಸೊ ಡಾಕ್ಟರ್ ಕೂಡ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಯಾವುದೇ ರೀತಿಯಿಂದಲೂ ಕೂಡ ನಿಮ್ ತಾಯಿ ಸ್ಪಂದಿಸ್ತಾ ಇಲ್ಲ. ಆದಷ್ಟು ಬೇಗ ಅವರನ್ನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆ ಕರ್ಕೊಂಡು ಹೋಗಿ, ಹಾಗೇನೆ ಮನೆಯಲ್ಲೇನೆ ಟ್ರೀಟ್ಮೆಂಟ್ ಮಾಡಿಸಿ ಅಂತ ಡಾಕ್ಟರ್ ಅಮೃತಾಗೆ ಸಜೆಸ್ಟ್ ಮಾಡೋವಾಗ್ಲೇನೆ ಅಮೃತ ಹೇಳ್ತಾರೆ, ನಮ್ಮ ಅಮ್ಮನಿಗೆ ನಿಜ ಏನು ಅಂತ ಗೊತ್ತಾಗೋವರೆಗೂ ಕೂಡ ಅವ್ರು ಸರಿ ಹೋಗಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಆದಷ್ಟು ಬೇಗ ನಿಜ ಏನು ಅನ್ನೋದನ್ನ ಕಂಡುಹಿಡಿಯಲೇಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನ ಪ್ರತಿಯೊಬ್ಬರ ಬಗ್ಗೆ ತಿಳ್ಕೊಂಡಂತ ಅಮೃತ ಅವ್ರ ಜೊತೆ ಮಾತಾಡಬೇಕು ಅಂತ ಆಚೆ ಕಡೆ ಬರೋಷ್ಟೊಳಗಾಗ್ಲೇನೆ ನ್ಯೂಸ್ ರಿಪೋರ್ಟರ್ಸ್ ಎಲ್ಲರೂ ಕೂಡ ಅಮೃತನ್ಗೋಸ್ಕರ ಕಾಯ್ಕೊಂಡಿದ್ದು ಅವಳ ಮೇಲೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕೋದಕ್ಕೆ ಶುರು ಮಾಡ್ತಾರೆ. ಅದ್ರಲ್ಲೊಬ್ಬ ಅಮೃತನ ದೇಶದ್ರೋಹಿ ಮಗಳು ನೀವು ಅಂತ ಕರೆದಿದ್ದಕ್ಕೆ ನಿಜಾನೇ ದೇವರು ಅಂತ ನಂಬಿರೋ ಕಾಳಿದಾಸ್ ಮಗಳು ನಾನು, ಅಂಡ್ ಐ ವಿಲ್ ಪ್ರೂವ್ ಇಟ್ ಅಂತ ಹೇಳಿ ಅಲ್ಲಿಂದ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನ ಹೆಡ್ ಆಗಿರೋ ಅಂತ ಸೂರ್ಯಪ್ರಕಾಶ್ ಅವ್ರ ಜೊತೆ ಮಾತಾಡ್ತಾ ಇರೋದನ್ನ ತೋರಿಸ್ತಾರೆ. ಹಾಗೇನೆ ಅವ್ರೇನ್ ಮಾತಾಡ್ತಿರ್ತಾರೆ ಅಂತ ನಾವು ಮುಂದೆ ತಿಳ್ಕೊಳ್ಳೋಣ. ಸೀನ್ ಕಟ್ ಮಾಡಿದ್ರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನ ಡೈರೆಕ್ಟರ್ ಆಗಿರೋ ಅಂತ ಜಯಪ್ರಕಾಶ್ ಅವ್ರ ಜೊತೆಗೆ ಮಾತಾಡ್ಲಿಕ್ಕೆ ಅಂತ ಬಂದಂತ ಅಮೃತ ಹೇಳೋದೇನು ಅಂತಂದ್ರೆ, ಈ ತಿಂಗಳು 12ನೇ ತಾರೀಕು ಇಲ್ಲಿಗೆ ಬಂದ ಮೇಲೆ ನಮ್ಮ ತಂದೆಯವ್ರು ಎಲ್ಲೂ ಕಾಣಿಸ್ತಿಲ್ಲ ಅಂತ ಅನ್ನೋವಾಗ ಜಯಪ್ರಕಾಶ್ ಹೇಳ್ತಾರೆ, ನಮಗೂ ಕೂಡ ಯಾವುದೇ ಇನ್ಫಾರ್ಮೇಶನ್ ಇಲ್ಲ, ನನ್ನ ಪ್ರಕಾರ ಅವರು ಈ ದೇಶನೇ ಬಿಟ್ಟು ಓಡೋಗಿರ್ಬೋದು. ಯಾಕೆ ಅಂತಂದ್ರೆ ಲಾಸ್ಟ್ ಎಸ್ಕುವೇಶನ್ ಅಲ್ಲಿ ಅವ್ರಿಗೆ ಯಾವುದೋ ಒಂದು ಬೆಲೆ ಬಾಳೋ ಅಂತ ವಸ್ತು ಸಿಕ್ಕಿದ್ರಿಂದ ನಮ್ ಕೈಗೆ ಯಾರಿಗೂ ಸಿಗ್ದಂಗೆ ಹೋಗಿದ್ದಾರೆ ಅಂತ ಹೇಳಿದ್ನ ಕೇಳಿಸ್ಕೊಂಡಂತ ಅಮೃತ, ನಿಮ್ ಡಿಪಾರ್ಟ್ಮೆಂಟ್ ಇಂದ ನನಗ್ ಬಂದಿರೋ ಅಂತ ಇನ್ಫಾರ್ಮೇಶನ್ ಪ್ರಕಾರ ನಮ್ಮಪ್ಪ ಕೊನೆಯದಾಗ ಹೋಗಿದ್ದು ಆ ಪಾಳ್ ಬಿದ್ದಿರೋ ಮ್ಯಾನ್ಷನ್ ಗೆ ಅಂತ ಹೇಳಿದ್ನ ಕೇಳಿಸ್ಕೊಂಡಂತ ಜಯಪ್ರಕಾಶ್ಗೂ ಶಾಕ್ ಆಗತ್ತೆ. ಹಾಗೇನೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೂ ಹಾಗೆ ಪಾಳ್ ಬಿದ್ದಿರೋ ಅಂತ ಆ ಮ್ಯಾನ್ಷನ್ಗೂ ಯಾವುದೇ ರೀತಿಯ ಸಂಬಂಧನೂ ಇಲ್ಲದೆ ಇರೋವಾಗ ನಿಮ್ ತಂದೆ ಅಲ್ಲಿಗೆ ಹೋಗಕ್ ಹೇಗ್ ಸಾಧ್ಯ? ಯಾರೋ ಸುಳ್ಳು ಹೇಳಿರ್ಬೋದು. ಯಾವುದೇ ಕಾರಣಕ್ಕೂ ನೀನ್ ಮಾತ್ರ ಅಲ್ಲಿಗೆ ಹೋಗ್ಬೇಡ, ಯಾಕೆ ಅಂತಂದ್ರೆ ಅಲ್ಲಿಗೆ ಹೋದವ್ರು ಯಾರು ಕೂಡ ವಾಪಸ್ ಬಂದಿಲ್ಲ ಅಂತ ಹೇಳ್ತಾರೆ. ಸರಿ ಅಂದಂತ ಅಮೃತ ಸೀದಾ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಬರ್ತಾರೆ. ಅಲ್ಲಿರೋ ಅಂತ ಇನ್ಸ್ಪೆಕ್ಟರ್ ಭೈರವ ನಿಮ್ ತಂದೆ ಏನು ಆ ಪಾಳ್ ಬಿದ್ದಿರೋ ಅಂತ ಮ್ಯಾನ್ಷನ್ ಗೆ ಹೋಗಿದಾರ ಅಂತ ಹೇಳಿ ಶಾಕ್ ಆಗಿ, ಯಾರು ನೀನ್ ಆಗ ಓಡೋಗಿರೋ ಅಂತ ಕಾಳಿದಾಸ್ ಮಗಳ ಅಂತ ಅವರು ಕೂಡ ಕೇಳ್ತಾರೆ. ಹಾಗೇನೆ ನಿಮ್ ತಂದೆ ಎಲ್ಲರೂ ಕೂಡ ಓಡೋಗಿದ್ದಾರೆ ಅಂತ ಹೇಳ್ತಾ ಇದ್ರೆ ನೀನೇನೋ ದೇವಭೂತದ ಕತೆ ಹೇಳ್ಕೊಂಡು ಆ ಮ್ಯಾನ್ಷನ್ ಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದೀಯಾ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಆ ಮ್ಯಾನ್ಷನ್ ಗೆ ಹೋಗಿರೋರು ಯಾರು ಕೂಡ ಇದುವರೆಗೂ ವಾಪಸ್ ಬಂದಿಲ್ಲ, ನಿಮ್ ತಂದೆ ನೀನ್ ಹುಡುಕೋದ್ರು ಕೂಡ ಇನ್ನು ವೇಸ್ಟ್ ಅಂತ ಹೇಳ್ತಾರೆ. ಹಾಗೇನೆ ಅಮೃತ ಹೇಳ್ತಾಳೆ, ಬನ್ನಿ ಸರ್ ನಾವು ಕೂಡ ಮ್ಯಾನ್ಷನ್ ಗೆ ಹೋಗಿ ಏನಾಗಿರ್ಬೋದು ಅಂತ ಚೆಕ್ ಮಾಡೋಣ ಅಂತ ಅನ್ನೋವಾಗ ಆ ಮ್ಯಾನ್ಷನ್ ಗೆ
ಹೋಗಿರೋರು ಯಾರಾದರೂ ವಾಪಸ್ ಬಂದಿರೋದುಂಟಾ? ಅದು ಅಲ್ಲದೆ ಅಲ್ಲಿಗೇನಾದ್ರು ಹೋದರೆ ನಾಳೆ ದಿವಸ ನಿನ್ ಥರನೇ ನನ್ನ ಮಗಳು ಕೂಡ ಇಲ್ಲಿಗೆ ಬಂದು ನಮ್ಮ ತಂದೆ ಹುಡುಕೊಡಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ. ಹಾಗೇನೆ ಕಳಿಸೋವಾಗ ಕಾನ್ಸ್ಟೇಬಲ್ಗೆ ಇವ್ರನ್ನ ಕರ್ಕೊಂಡು ಹೋಗಿ ಆಚೆ ಕಡೆ ಬಿಡು ಅಂತ ಹೇಳ್ತಾರೆ. ಸರಿ ಅಂದಂಥ ಕಾನ್ಸ್ಟೇಬಲು ಆಚೆ ಕಡೆ ಬಂದು ಅಮೃತನ ಹತ್ರ ಆ ಮ್ಯಾನ್ಷನ್ ಎಲ್ಲಿದೆ ಅನ್ನೋ ಅಡ್ರೆಸ್ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ಊರಿನ ಎತ್ತರಕ್ಕೆ ಎತ್ತರವಾದ ಬೆಟ್ಟದ ಮೇಲೆ ಆರ್ ಅಂತಸ್ತಿನ ನರ್ಕ, ನಾವಲ್ಲಿಗೆ ಹೋದರೂ ಸರಿ ನೆರಳು ಬಿದ್ದರೂ ಸರಿ ಸಾವು ಬೇಟೆ ಆಡತ್ತೆ, ಅಲ್ಲಿಗೆ ಯಾರೇ ಹೋದರೂ ಸರಿ ಜೀವಂತವಾಗಿ ಬರೋದೇ ಇಲ್ಲ, ನೀನು ಹುಷಾರು ಅಂತ ಹೇಳಿ ಪೊಲೀಸ್ ಸ್ಟೇಷನಿಂದ ಕಳಿಸ್ತಾರೆ. ಮ್ಯಾನ್ಷನ್ನಿಗೆ ಬಂದಂಥ ಅಮೃತ ಒಂದು ಕ್ಯಾಮ್ರಾ ತಂದಿರ್ತಾರೆ, ಹಾಗೆಯೇ ಅಲ್ಲಿರೋ ಅಂಥ ಎಲ್ಲ ಪ್ಲೇಸ್ನು ಕೂಡ ಡೀಟೇಲ್ಡಾಗಿ ಫೋಟೋ ತೆಗಿತಾ ಇರಬೇಕಾದ್ರೆ ಅಲ್ಲಿ ಹ್ಯಾಂಗ್ ಆಗಿರೋ ಅಂಥ ಒಂದು ಗೊಂಬೆನ ನೋಡಿ ಸ್ಟಾರ್ಟಿಂಗಲ್ಲಿ ತುಂಬಾ ಅಮೃತ ಗಾಬರಿ ಆಗ್ತಾರೆ. ಆಗಲೇ ಆ ಮ್ಯಾನ್ಷನ್ ಕರೆಕ್ಟಾಗಿ ಎದುರುಗಡೆ ಬೆಡ್ಶೀಟ್ನ ಹಾಸ್ಕೊಂಡು ಯಾವುದೋ ಒಂದು ವ್ಯಕ್ತಿಯಲ್ಲಿ ವಾಸಿಸ್ತಾ ಇರುವಂಥ ಕುರುಹು ಇರುತ್ತೆ, ಅದೆಲ್ಲದನ್ನು ಕೂಡ ಫೋಟೋ ತೆಕ್ಕೊಳ್ತಾರೆ. ಹಾಗೆಯೇ ಅಲ್ಲಿ ಪಕ್ಕದಲ್ಲೇ ಇದ್ದಂಥ ಒಂದು ಗೆಸ್ಟ್ ಹೌಸ್ ಥರ ಇದ್ದಂಥ ಮನೆಗೋದಂಥ ಅಮೃತನ ಕಣ್ಣಿಗೆ ಒಂಟಿ ಕಣ್ಣಿನ ವಾಚ್ಮ್ಯಾನ್ ಕಾಣಿಸ್ತಾನೆ. ಆ ವ್ಯಕ್ತಿಗೆ ನಿಮ್ಮ ಕಣ್ಣು ಏನಾಗಿದೆ ಅಂತ ಕೇಳುವಾಗ ತೋಟಕ್ಕೆ ಹೋಗಬೇಕಾದ್ರೆ ಒಂದು ಕಣ್ಣಿಗೆ ಪೆಟ್ಟಾಗಿದೆ ಅಂತ ತಿಳಿಸ್ತಾರೆ. ಹಾಗೆಯೇ ಈ ಮ್ಯಾನ್ಷನ್ನಲ್ಲಿ ಯಾರೂ ಬರಲ್ಲ ಯಾರೂ ಹೋಗಲ್ಲ ಅಂತ ಅದರಲ್ಲಿ ಕಾವಲಿಗೆ ಅಂತ ಒಬ್ಬ ವ್ಯಕ್ತಿ ಇರುವಂಥ ಅವಶ್ಯಕತೆ ಇದೆಯಾ ಅಂತ ಕೇಳುವಾಗ ಊರಿನಲ್ಲಿರುವಂಥ ಸ್ಮಶಾನಕ್ಕೂ ಕೂಡ ಒಬ್ಬ ಕಾವಲಿಗೆ ಕಪಾಲಿ ಇರ್ತಾನಮ್ಮ, ಅಲ್ಲಿ ಕದಿಯೋದಕ್ಕೆ ಏನೂ ಇಲ್ಲದೇ ಇದ್ದರೂ ಕೂಡ ಯಾರಾದರೂ ಏನಾದರೂ ಬಂದು ಮಾಡಿಬಿಟ್ರೆ ಅನ್ನೋ ಉದ್ದೇಶಕ್ಕಷ್ಟೇ. ಹಾಗೆ ನಾನು ಕೂಡ ಇಲ್ಲಿ ಉಟ್ಕೊಂಡಿರೋಂಥ ಎಷ್ಟೋ ಕತೆಗಳಿಗೆ ಸಾಕ್ಷಿಯಾಗಿದ್ದೀನಿ ಅಂತ ಹೇಳ್ತಾರೆ. ಆ ವಾಚ್ಮ್ಯಾನ್ ಇಷ್ಟು ಅದ್ಭುತವಾಗಿ ಮಾತಾಡೋದನ್ನ ನೋಡಿದಂಥ ಅಮೃತ, ನೀವು ರೈಟರ ಅಂತ ಕೇಳೋವಾಗ ರೈಟ್ರುಗಳು ಮಾತಾಡೋದನ್ನು ಕೇಳಿಸ್ಕೊಂಡ್ರೇ ಸಾಕು ಅಂತ ಹೇಳ್ದಂಥವ್ರು ಇದಕ್ಕೆ ಮುಂಚೆ 504 ಇದ್ದಂಥ ಒಬ್ಬರು ರೈಟರ್ ಆಡ್ದಂಥ ಮಾತನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಅಂತ ಹೇಳಿ ಅವ್ರ ಸ್ಟೋರಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಅಮೃತ ಒಂದು ರೆಕಾರ್ಡರ್ನ ತಗೊಂಡು ಅವ್ರ ಮಾತನ್ನ ರೆಕಾರ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೈಟರ್ನ ಹೆಸರು ಚತುರ್ವೇದಿ. ಅವರಿಗೆ ಸಾಹಿತಿ ಅಕಾಡೆಮಿಯಲ್ಲಿ ಬೆಸ್ಟ್ ರೈಟರ್ ಅವಾರ್ಡ್ನ ತಗೊಳ್ಬೇಕು ಅನ್ನೋ ಆಸೆ ಇರುತ್ತೆ. ಮನೆಯಲ್ಲಿ ಹೆಂಡತಿ ಮತ್ತು 3 ಮಗು ಕಾಟ ಅಂತ ಅಂದು ಈ ಮ್ಯಾನ್ಷನ್ಗೆ ಸ್ವಲ್ಪ ದಿವಸದ ಮಟ್ಟಿಗೆ ಸ್ಟೇ ಆಗಿ ಒಂದು ಹಾರರ್ ಸ್ಟೋರಿನ ಬರಿಬೇಕು ಅಂತ ಡಿಸೈಡ್ ಮಾಡಿಕೊಂಡು ಬಂದಿರ್ತಾರೆ. ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಒಳ್ಳೆಯ ಹಾರರ್ ಸ್ಟೋರಿ ಸಿಗದೇ ಇರೋ ಕಾರಣ ಎದುರುಗಡೆ ಇದ್ದಂಥ ಡ್ರಿಂಕ್ಸ್ನ ನೋಡಿ ಟೆಂಪ್ಟ್ ಆಗಿ ಕುಡಿಯೋಕ್ಕೆ ಬಂದಂಥವ್ರಿಗೆ ಆಗಲೇ ಅವ್ರ ಹೆಂಡತಿ ಫೋನ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ಅವ್ರ ಹೆಂಡತಿ ನಂಬರ್ನ ಪಿಶಾಚಿ ಅಂತ ಸೇವ್ ಮಾಡ್ಕೊಂಡಿರ್ತಾರೆ. ಫೋನ್ ಮಾಡಿದಂಥ ಹೆಂಡತಿ ಎಲ್ಲಿದ್ದೀರಾ ನೀವು ಅಂತ ಕೇಳೋವಾಗ ನಾನು ಪ್ರಶಾಂತವಾಗಿ ಸ್ಟೋರಿ ಬರಿಬೇಕು ಅಂತ ಅಲ್ಲೊಂದು ಮ್ಯಾನ್ಷನ್ನಿಗೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಆದರೆ ಹೆಂಡತಿ ಹಾಗಾದರೆ ಮನೇಲಿದ್ದರೆ ನಿಮಗೆ ಸಿಗಲ್ವಾ ಅಂತ ಕೇಳೋವಾಗಲೇ ಎದುರುಗಡೆ ಇದ್ದಂಥ ಟೈಪ್ ರೈಟಿಂಗ್ ತಂತಾನಾಗೆ ಟೈಪ್ ಆಗೋದಕ್ಕೆ ಶುರು ಆಗುತ್ತೆ. ಅಲ್ಲಿ ಏನು ಬರೆದಿರತ್ತೆ ಅಂತಂದರೆ 404 ಮಕ್ಕಳಿದ್ದಾರೆ ಎಚ್ಚರಿಕೆ ಅನ್ನೋವಾಗಲೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನಲ್ಲಿ ಒಂದು ಮಗು ಹಾಡೇಳ್ತಾ ಇರತ್ತೆ. Twinkle, twinkle, little star, how I wonder what you are. ಇದನ್ನ ಕೇಳಿಸ್ಕೊಂಡಂತ ಚತುರ್ವೇದಿಗೆ ಫುಲ್ ಶಾಕ್ ಆಗಿ ಟಾರ್ಚ್ ಎಲ್ಲ ಹುಡುಕಾಡ್ಬೇಕಾದ್ರೇನೆ ಮತ್ತೆ ಟೈಪ್ ರೈಟಿಂಗ್ ಟೈಪ್ ಆಗಿದ್ದ ನೋಡಿದಂಥ ಚತುರ್ವೇದಿ ತುಂಬಾ ತಲೆನೋವು ಅಂತ ಹೇಳಿ ಟ್ಯಾಬ್ಲೆಟ್ಸ್ ತಗೊಳ್ಳಿಕ್ಕೆ ಅಂತ ಮೆಡಿಕಲ್ ಶಾಪಿಗೆ ಬರ್ತಾರೆ. ಮೆಡಿಕಲ್ ಶಾಪ್ನಲ್ಲಿದ್ದಂಥ ಹುಡುಗಿ 1001 ಪ್ರಶ್ನೆ ಕೇಳಿ ಚತುರ್ವೇದಿಗೆ ಟ್ಯಾಬ್ಲೆಟ್ ಕೊಟ್ಟು ಕಳಿಸ್ತಾರೆ. ಇದನ್ನು ನೋಡಿದಂಥ ಚತುರ್ವೇದಿಗೆ ಫುಲ್ ಶಾಕ್ ಆಗುತ್ತೆ. ಅದೇ ಟೈಮಿಗೆ ಇನ್ನೊಂದು ವ್ಯಕ್ತಿ ಕೂಡ ಟ್ಯಾಬ್ಲೆಟ್ಸ್ ತಗೊಳ್ಳಿಕ್ಕೆ ಅಂತ ಬರ್ತಾರೆ. ಆದರೆ ಈ ಮೆಡಿಕಲ್ ಶಾಪಲ್ಲಿ ಅದು ಅವೈಲೇಬಲ್ ಇಲ್ಲ ಅಂತ ಹೇಳಿ ಪಕ್ಕದ ಮೆಡಿಕಲ್ ಶಾಪಿಗೆ ಕಳಿಸ್ತಾರೆ. ಸೀನ್ ಕಟ್ ಮಾಡಿದ್ರೆ ಮತ್ತೆ ಮ್ಯಾನ್ಷನ್ನಿಗೆ ಬಂದಂಥ ಚತುರ್ವೇದಿ ಟ್ಯಾಬ್ಲೆಟ್ಸ್ ಕುಡಿಬೇಕಾದ್ರೆ ಇದ್ದಂಥ ಟೈಪಿಂಗ್ ಮಿಷಿನು ಹಿಂದೆ ತಿರುಗಿ ನೋಡೋಷ್ಟೊಳಗಾಗಲಿ ಅಲ್ಲಿರೋದೇ ಇಲ್ಲ. ಇದನ್ನು ನೋಡಿ ಶಾಕ್ ಆದಂಥ ಚತುರ್ವೇದಿ ಅಲ್ಲೆಲ್ಲ ಹುಡುಕ್ಬೇಕಾದ್ರೇ ಬಾಗಿಲಿಂದ ಹೊರಗಡೆ ಒಂದು ಮಗು ಶೂ ಬಿದ್ದಿರೋದು ಕಾಣಿಸುತ್ತೆ. ಇದನ್ನು ನೋಡಿದಂಥ ಚತುರ್ವೇದಿಗೆ ಕನ್ಫರ್ಮ್ ಆಗುತ್ತೆ 404 ರೂಮ್ನಲ್ಲಿರುವಂಥ ಮಗುನೇ ನನಗೆ ತೊಂದರೆ ಕೊಡ್ತಾ ಇರೋದು ಅಂತ. ನೋಡಿದ್ರೆ ಆ ಟೈಪಿಂಗ್ ಮಿಷನನ್ನು ಜೋರಾಗಿ ನೆಲದ ಮೇಲೆ ಎಸೆದು ಬಿಡ್ತಾರೆ. ಇದರಿಂದ ಚತುರ್ವೇದಿಗೆ ತುಂಬಾ ಕೋಪ ಬರುತ್ತೆ. ಅದೇ ಕೋಪದಲ್ಲಿ 404 ರೂಮ್ಗೆ ಹೋಗಿ ಜೋರಾಗಿ ಬಾಗಿಲು ತಟ್ಟಿದ್ರೂ ಕೂಡ ಯಾರೂ ಕೂಡ ಓಪನ್ ಮಾಡೋದಿಲ್ಲ. ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಚತುರ್ವೇದಿಗೆ ತುಂಬಾ ಫ್ರಸ್ಟ್ರೇಷನಿಂದ ಕೂಗಾಡ್ತಾ ಇರ್ತಾರೆ. ಸೊ ಪಕ್ಕದಲ್ಲಿದ್ದಂಥ ಒಂದು ಲೇಡಿ ಪ್ರೆಗ್ನೆಂಟ್ ಇರೋವಂಥವ್ರು ಬಂದು ಈ ರೀತಿಯೆಲ್ಲ ನೀವು ಕಿರ್ಚಾಡ್ತಿದ್ರೆ ಪಕ್ಕದವ್ರಿಗೂ ಕೂಡ ತೊಂದರೆ ಆಗುತ್ತೆ ಅಂತ ಚತುರ್ವೇದಿಗೆ ಬಂದು ಬೈದು ಹೋಗಬೇಕಾದ್ರೇ ಅಲ್ಲೇ ಪಕ್ಕದಲ್ಲಿದ್ದಂಥ ಶೂ ಸ್ಟ್ಯಾಂಡ್ ಓಪನ್ ಮಾಡಿ ನೋಡಿದಂಥ ಚತುರ್ವೇದಿಗೆ ಶಾಕ್ ಆಗುತ್ತೆ. ಯಾಕೆ ಅಂತಂದರೆ ಅವ್ನ ಮನೇಲಿ ಸಿಕ್ಕಂಥ ಒಂದು ಶೂ ಮಿಕ್ಕಂಥ ಶೂ ಈ ಮನೆ ಹತ್ರ ಬಿದ್ದಿರತ್ತೆ. ಅಷ್ಟು ಮಾತ್ರ ಅಲ್ಲದೆ ಏನಿಲ್ಲ ಅಂತಂದರೂ 10-20 ಮಕ್ಕಳ ಶೂಸು ಆ ಸ್ಟ್ಯಾಂಡಲ್ಲಿರತ್ತೆ.
ಇಷ್ಟೆಲ್ಲ ನೋಡಿದಂಥ ಚತುರ್ವೇದಿಗೆ ಕನ್ಫರ್ಮ್ ಆಗುತ್ತೆ ಇದೇ ಮನೆಯ ಹುಡುಗರು ಅಂತ. ಸೊ ಅಲ್ಲಿರುವಂಥ ಅಷ್ಟು ಶೂಸ್ನ ತೊಗೊಂಡು ಬಂದು ಒಂದು ಡಸ್ಟ್ಬಿನಲ್ಲಿ ಹಾಕಿ ಹೋಗ್ಬೇಕಾದ್ರೇ ಆ ಮನೆಯಲ್ಲಿದ್ದಂಥ ಒಂದು ಕೂದಲು ಬಿಟ್ಕೊಂಡಿರುವಂಥ ಜಟಾಯು ಥರ ಇರುವಂಥ ಒಂದು ವ್ಯಕ್ತಿನ ನೋಡಿ ಚತುರ್ವೇದಿಗೆ ಭಯ ಆಗತ್ತೆ. ಹಾಗೆಯೇ ಏನಿದು ಒಳ್ಳೆ ಸ್ಮಶಾನದಿಂದ ಎದ್ದು ಬಂದಿರೋ ಥರ ಓಡಾಡ್ತಿದೆಯಲ್ಲ ಅಂತ ಬೈದು ಅವನಿಗೆ ಹೋಗುವಾಗಲೇ ಆ ವ್ಯಕ್ತಿ ಆ ಬಾಗಿಲ ಹತ್ರ ನಿಂತ್ಕೊಂಡು ಏನೋ ಮಾತಾಡಿದ ತಕ್ಷಣ ಆ ಡೋರ್ ಓಪನ್ ಆಗುತ್ತೆ. ಅದರೊಳಗಡೆ ಮೂರು ಜನ ಮಕ್ಕಳುಗಳು ಜೋರಾಗಿ ನಗ್ತಾ ಇರುವಂಥ ಸೌಂಡ್ ಆಗುತ್ತೆ. ಅವತ್ತಿನ ದಿವಸ ರಾತ್ರಿನೇ ಚತುರ್ವೇದಿ ಮಲಗಿರಬೇಕಾದ್ರೆ ಏನೋ ಒಂದು ರೀತಿ ಸೌಂಡ್ ಆದಂಗಾಗಿ ಎಚ್ಚರವಾದಂಥ ಚತುರ್ವೇದಿ ಡೋರಿಂದ ಆಚೆ ಕಡೆ ಕೀ ಹೋಲಲ್ಲಿ ನೋಡಬೇಕಾದ್ರೇ ಒಂದು ಮಗು ದೆವ್ವ ಥರ ಕಣ್ಣಿರೋದನ್ನ ನೋಡಿ ಚತುರ್ವೇದಿ ತುಂಬಾ ಹೆದರ್ಕೊಂಡು ಬಿದ್ದೋಗ್ಬಿಡ್ತಾರೆ. ಆಗಲೇ ಮನೆ ತುಂಬ ಅವ್ರು ಎಸ್ತಿದ್ದಂಥ ಶೂಸು ಕವರ್ ಸಮೇತ ಅಲ್ಲೇ ಬಂದು ಬಿದ್ದಿರ್ತವೆ. ಇದನ್ನು ನೋಡಿದಂಥ ಚತುರ್ವೇದಿಗೆ ತುಂಬಾ ಶಾಕ್ ಆಗುತ್ತೆ. ಹಾಗೆಯೇ ಸುತ್ತಮುತ್ತ ನೋಡಿದ್ರೆ ಎಲ್ಲೆಲ್ಲೂ ಕೂಡ ದೆವ್ವ ಥರ ಇರೋವಂಥ ಮಕ್ಕಳುಗಳೇ. ಸೊ ಸೀನ್ ಕಟ್ ಮಾಡಿದ್ರೆ ಅಲ್ಲಿಗೆ ಬಂದು ನೋಡಿದಂಥ ಈ ವಾಚ್ಮ್ಯಾನ್ ಕಣ್ಣಿಗೆ ಆ ಮಕ್ಕಳುಗಳ ಜೊತೆಗೆ ಚತುರ್ವೇದಿನೂ ಕೂಡ ಲೀನವಾಗಿ ಹೋಗಿರೋ ಥರ ಆ ಮಕ್ಕಳುಗಳ ಶೂಸ್ ಜೊತೆಗೇ ಅವನ ಸ್ಲಿಪ್ಪರ್ ಇರುತ್ತೆ. ಇದನ್ನ ಹೇಳ್ದಂತ ವಾಚ್ಮ್ಯಾನ್ ಅದಾದ್ಮೇಲೆ ಅವನ್ ಎಲ್ಲೋದ ಏನಾದ ಅನ್ನೋದು ಗೊತ್ತೇ ಆಗ್ಲಿಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಅಮೃತ ಕಾಣಿಸ್ತಿಲ್ಲ ಅಂತಂದ್ರೆ ಅವನ್ ಇಲ್ಲ ಅಂತ ಅಲ್ವಲ್ಲ. ನಮ್ಮಲ್ಲಿ ಕೆಲವ್ರಿಗೆ ಹೇಗೆ ನಾಯಿಗಳು ಅಲ್ಲಿ ಬೆಕ್ಕು ಈ ರೀತಿ ಭಯ ಇರುತ್ತೋ ಚತುರ್ವೇದಿಗೂ ಕೂಡ ಮಕ್ಕಳು ಹಾಗೆ ಅದರ ಅಳು ಅಂತಂದರೆ ತುಂಬಾ ಇರಿಟೇಷನ್ ಆಗ್ತಾಯಿತ್ತು. ಇದೇ ಭಯ ಆಗಿ ತಿರುಗ್ತು. ಇದನ್ನೇ ಪೀಡೋಫೋಬಿಯಾ ಅಂತ ಕರೀತಾರೆ. ನಿಮಗಿದ್ರಲ್ಲೆಲ್ಲ ನಂಬಿಕೆ ಇದೆಯಾ ಅಂತ ಕೇಳೋವಾಗ ಕೆಲವೊಂದು ವಿಷಯದಲ್ಲಿ ಅನುಭವ ಆಗೋ ತನಕನೂ ನಂಬಿಕೆ ಅನ್ನೋದು ಬರಲ್ಲ ಅಂತ ಅನಿಸುತ್ತೆ. ಸದ್ಯಕ್ಕೆ ಇವತ್ತು ಮಳೆ ಬರೋ ಹಾಗಿದೆ. ಇನ್ನೇನಿದ್ರು ನಾಳೆ ಮಾತಾಡೋಣ ಹೋಗು ಅಂತ ಕಳಿಸೋವಾಗಲೇ ಅದೇ ಮನೆಯ ಟೇಬಲ್ ಕೆಳಗಡೆ ಮಕ್ಕಳಿದ್ದಂಥ ಶೂಸ್ ಅಲ್ಲಿರುತ್ತೆ. ಅವತ್ತಿನ ದಿವಸ ಮಲ್ಕೊಂಡಂಥ ಅಮೃತನಿಗೆ ಮಕ್ಕಳುಗಳು ಮನೆಯಲ್ಲೆಲ್ಲ ಓಡಾಡೋ ರೀತಿ ಹಾಗೆಯೇ ಅವ್ರ ಶೂಸು ಏಳು ಮನೆ ಮಂಚದ ಕೆಳಗಡೆನೂ ಇರೋ ರೀತಿ ಫೀಲ್ ಆಗ್ತಾ ಇರತ್ತೆ. ಹಾಗೆಯೇ ಒಂದು ಮಗು ಅಂತೂ ಸೀದಾ ಅವಳ ಹತ್ರನೇ ಬರೋ ಥರ ಆಗುತ್ತೆ. ಇದು ಅವಳು ಕಂಡಂಥ ಅತಿ ಕೆಟ್ಟ ಕನಸಾಗಿರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಮೃತನ ಹುಷಾರಿಲ್ದನೇ ಇರುವಂಥ ತಾಯಿನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆ ಕರ್ಕೊಂಬಂದಿರೋದ್ರಿಂದ ಅಷ್ಟು ಮಾತ್ರ ಅಲ್ಲದೆ ಅಮೃತನಿಗೆ ಸದ್ಯಕ್ಕೆ ತುಂಬಾ ಕೆಲಸ ಇರೋದ್ರಿಂದ ಅವ್ರ ತಾಯಿನ ನೋಡ್ಕೊಳ್ಳೋಕೆ ಅಂತ ಒಬ್ಬರು ನರ್ಸನ್ನು ಕೂಡ ಅಪಾಯಿಂಟ್ ಮಾಡ್ಕೊಳ್ತಾರೆ. ಸೊ ಇಲ್ಲಿಗೆ ಸೀಸನ್ ಫಸ್ಟ್ನ ಫಸ್ಟ್ ಎಪಿಸೋಡ್ ಮುಗಿದಿದೆ. ಸೊ ಯಾರಾದರೂ ಲೈಕ್ ಮಾಡಿಲ್ಲ ಅಂತಂದರೆ ವಿತ್ ಸ್ಮೈಲ್ ಒಂದು ಲೈಕ್ ಮಾಡಿ, ಹಾಗೆಯೇ ಹೇಗೆ ಬಂದಿದೆ ವಿಡಿಯೋ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆಯೇ ಸೆಕೆಂಡ್ ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ಅವರಮ್ಮನ ಮಾತಾಡ್ಸ್ದಂಥ ಅಮೃತ ಏನಾದರೂ ಸರಿ ಅಪ್ಪನ ನಿನ್ನ ಮುಂದೆ ಕರ್ಕೊಬಂದು ನಿಲ್ಲಿಸ್ತೀನಿ, ಆದರೆ ಯಾವುದಕ್ಕೂ ಇನ್ನಾದರೂ ನಿನಗೆ ನಾನಿರಬೇಕು ಅಂತ ಹೇಳ್ದಂಥವ್ರು ಮ್ಯಾನ್ಷನ್ಗೆ ಆ ವಾಚ್ಮ್ಯಾನನ್ನು ಮಾತಾಡ್ಸೋಕ್ಕೆ ಅಂತ ಮತ್ತೆ ಹೋಗ್ತಾರೆ. ಮಾತಾಡ್ತಾ ಕೂತಿದ್ದಂಥ ವಾಚ್ಮ್ಯಾನ್ ಮನಸ್ಸಿನಲ್ಲಿ ಮೂಡಿದಂಥ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರನೇ ಸಿಗ್ದಂಗೆ ಹೋಗುತ್ತೆ. ಆ ರೀತಿ ಉತ್ತರ ಸಿಗದೇ ಇರೋವಂಥ ಪ್ರಶ್ನೆ ಆಗೇ ಉಳ್ಕೊಂಡಿರೋ ಅಂಥದ್ದು 203ನೇ ರೂಮ್ನಲ್ಲಿರುವಂಥ ಆ ಹುಡುಗಿಯ ಕತೆ ಅಂತ ಹೇಳಿ ಅದರಲ್ಲಿರೋವಂಥ ಸ್ವಪ್ನ ಅನ್ನೋ ಹುಡುಗಿಯ ಕತೆನ ಹೇಳೋದಕ್ಕೆ ಶುರು ಮಾಡ್ತಾರೆ. ಸ್ವಪ್ನ ಅಂದರೆ ಬೇರೆ ಯಾರೂ ಅಲ್ಲ, ನಾವು ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಹುಡುಗಿನೇ ಸ್ವಪ್ನ. 203ನೇ ರೂಮ್ನಲ್ಲಿ ಇರ್ತಾರೆ ಅವ್ರ ತಾಯಿಯಿಂದ ಬೇರೆಯಾಗಿ. ಕಾಲ್ ಮಾಡಿದಂಥ ಅವರಮ್ಮ, ಎಷ್ಟು ದಿವಸ ಆಯಿತು ನೀನು ಮನೆಗೆ ಬಂದು, ಇನ್ನೂ ಕೂಡ ನಿನಗೆ ಮನೆಗೆ ಬರಬೇಕು ಅಂತ ಅನ್ನಿಸ್ತಾ ಇಲ್ವಾ, ನನಗನ್ಸೋ ಪ್ರಕಾರ ನಿನಗೆ ಯಾರೋ ಬಾಯ್ ಫ್ರೆಂಡ್ ಇರ್ಬೋದು ಅನಿಸುತ್ತೆ, ಅದಕ್ಕೋಸ್ಕರ ತಾಯಿದು ಕೂಡ ನೆನಪಾಗ್ತಿಲ್ಲ ಅಂತ ಹೇಳೋವಾಗ ನೀನು ನನ್ನ ಮೇಲೆ ಮತ್ತೆ ಡೌಟ್ ತಿಳ್ಕೊಳ್ತಾ ಇದೆಯಲ್ವಾ, ಅದಕ್ಕೋಸ್ಕರನೇ ನಾನು ನಿನ್ನನ್ನು ಅವಾಯ್ಡ್ ಮಾಡ್ತಾ ಇರೋದು, ನನಗೆ ಯಾವುದು ಬಾಯ್ ಫ್ರೆಂಡ್ಸ್ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರಮ್ಮ, ನಿನ್ನ ವಯಸ್ಸನ್ನ ದಾಟ್ಕೊಂಡೇ ನಾನು ಬಂದಿರೋದು, ಆದರೆ ನಾನು ಮಾಡ್ದಂಥ ತಪ್ಪನ್ನ ಯಾವುದೇ ಕಾರಣಕ್ಕೂ ನೀನು ಮಾತ್ರ ಮಾಡಬೇಡ, ನಾನು ಪ್ರೀತಿಸ್ದಂಥ ಹುಡುಗ ನೀನು ನನ್ನ ಹೊಟ್ಟೆನಲ್ಲಿ ಬರ್ತಿದ್ದಂಗೆ ನನಗೆ ಕೈಕೊಟ್ಟೋದ, ಆ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ನಿನಗೆ ಬರಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಸ್ವಪ್ನ, ನಾನು ನಿಂತರ ಅಳ್ಕೊಂಡು ಜೀವನ ಮಾಡೋಳಲ್ಲ ಅಮ್ಮ, ಬೇಕು ಅಂದಿದ್ದನ್ನ ಪಡ್ಕೊಂಡೇ ಪಡ್ಕೊತೀನಿ, ಅದಕ್ಕೋಸ್ಕರ ನಾನೇನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾಳೆ. ಅದೇ ಟೈಮಲ್ಲಿ ರೇಡಿಯೋದಲ್ಲಿ ಅನೌನ್ಸ್ಮೆಂಟ್ ಆಗ್ತಾ ಇರತ್ತೆ, ಎರಡು ಕೊಲೆ ಮಾಡಿದಂಥ ವ್ಯಕ್ತಿ ಎಲ್ಲೋ ತಲೆ ಮರೆಸ್ಕೊಂಡು ಹೋಗಿದ್ದಾನೆ ಅಂತ. ಆಗಲೇ ಸ್ವಪ್ನ ಅವಳು ಪ್ರೀತಿಸ್ತಾ ಇದ್ದಂಥ ಹುಡುಗನ ಫೋಟೋನ ನೋಡ್ತಾಳೆ. ಸೀನ್ ಕಟ್ ಮಾಡಿದ್ರೆ ಫಾರ್ಮಸಿಗೆ ಬಂದಂಥ ಸ್ವಪ್ನನ ಹತ್ರ ನಾವು ಆಲ್ರೆಡಿ ನೋಡಿರೋ ಅಂಥ ರೈಟರ್ ಚತುರ್ವೇದಿ ಹಾಗೆಯೇ ಮತ್ತೊಂದು ವ್ಯಕ್ತಿ ಮೆಡಿಸಿನ್ಸ್ ತೊಗೊಂಡೋಗೋಕ್ಕೆ ಅಂತ ಬಂದಿರ್ತಾರೆ ಅಲ್ವಾ. ಸೊ ಆ ವ್ಯಕ್ತಿಗಳು ಹೋಗ್ತಿದ್ದಂಗೆನೆ ಪಕ್ಕದಲ್ಲೇ ಇದ್ದಂಥ ಸ್ವಪ್ನನ ಫ್ರೆಂಡ್ ರಾಧ ಇದ್ದಕ್ಕಿದ್ದಂಗೆ ಎದ್ದು ಸ್ವಪ್ನನ ಎದುರಿಸೋ ರೀತಿ ಕೂಗ್ತಾಳೆ. ಇದರಿಂದ ಎದುರುಕೊಂಡಂಥ ಸ್ವಪ್ನ, ರಜೆ ತಗೊಳ್ತೀನಿ ಎಂದೇ ಮತ್ತೆ ಬಂದಿದ್ಯಾ ಅಂತ ಕೇಳೋವಾಗ, ಮನೆಯಲ್ಲಿ ನಮ್ಮ ಮಾವ ಹಾಗೆ ನನ್ನ ಗಂಡ ನಡ್ಕೊಳ್ಳೋದು ನೋಡ್ತಾ ಇದ್ರೆ ಹುಚ್ಚಿಡಿತಾ ಇದೆ ನನಗೆ ಅಂತ ಹೇಳ್ತಾಳೆ. ಹಾಗೆ ತುಂಬ ಬೇಜಾರಿನಿಂದ ಇದ್ದಂಥ ಸ್ವಪ್ನನ ನೋಡಿ ಯಾಕೆ ಇದೆಯಾ ಅಂತ ಕೇಳೋವಾಗ, ಬೆಳಗ್ಗೆನೇ ನಮ್ಮಮ್ಮ ಫೋನ್
ಫೋನ್ ಮಾಡಿ ನನಗೆ ತುಂಬ ತಲೆ ತಿಂದರು ಅಂತ ಹೇಳುವಾಗ, ಆದರೂ ನಿಮ್ಮಮ್ಮ ಹೇಳೋದು ಸರಿನೇ, ಆದಷ್ಟು ನಿಮ್ಮಮ್ಮನ ಮಾತು ಕೇಳು, ಮದುವೆ ಆಗಿರೋಂಥ ಗಂಡಸಿನ ಜೊತೆ ನಿನಗೇನೇ ಕೆಲಸ ಅಂತ ಹೇಳೋ ಟೈಮಿಗೆನೆ ಸ್ವಪ್ನನಿಗೆ ಅವಳ ಬಾಯ್ ಫ್ರೆಂಡ್ ಕಾಲ್ ಮಾಡ್ತಾನೆ. ಸೊ 2 ದಿವಸದಿಂದ ಎಷ್ಟು ಸಲ ಸ್ವಪ್ನ ಕಾಲ್ ಮಾಡಿದ್ರೂ ಕೂಡ ಅವಳ ಬಾಯ್ ಫ್ರೆಂಡ್ ಪಿಕ್ ಮಾಡಿರಲ್ಲ. ಇದಕ್ಕೆ ಸ್ವಪ್ನ ತುಂಬ ಬೇಜಾರಿಂದ, ಬೇಬಿ 2 ದಿವಸದಿಂದ ಎಲ್ಗೋಗಿದ್ದೆ ನೀನು, ಯಾಕೆ ನಾನು ಎಷ್ಟು ಸಲ ಕಾಲ್ ಮಾಡಿದ್ರೂ ಪಿಕ್ ಮಾಡಲಿಲ್ಲ ಅಂತ ಕೇಳೋವಾಗ, ಇವತ್ತು ರಾತ್ರಿ ನಾನು ಮನೆಗೆ ಬರ್ತಾ ಇದ್ದೀನಿ ಅಂತ ಅವಳ ಬಾಯ್ ಫ್ರೆಂಡ್ ಮಾತಾಡೋ ಟೈಮಲ್ಲೇ ಒಳಗಡೆ ಬಂದಂಥ ಸ್ವಪ್ನನ ಫ್ರೆಂಡ್ ರಾಧನ್ನ ನೋಡಿ ಸ್ವಪ್ನನಿಗೆ ತುಂಬ ಶಾಕ್ ಆಗುತ್ತೆ. ಯಾಕೆ ಅಂತಂದರೆ ಆಲ್ರೆಡಿ ಒಳಗಿದ್ದಂಥ ರಾಧ ಈಗ ಬರೋಕ್ಕೆ ಹೇಗೆ ಸಾಧ್ಯ ಅಂತ. ನಾವು ನೋಡೋ ಪ್ರಕಾರ ಸ್ವಪ್ನನ ಸುತ್ತಮುತ್ತ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೆಯೋದಕ್ಕೆ ಶುರು ಆಗಿರತ್ತೆ. ಸೊ ಡೋರ್ ನಾಕ್ ಆಗಿದ್ದನ್ನ ನೋಡಿದಂಥ ಸ್ವಪ್ನ ಯಾರು ಬಂದಿದ್ದಾರೆ ಅಂತ ನೋಡೋವಾಗ ಸ್ವಪ್ನನ ಬಾಯ್ ಫ್ರೆಂಡು ಬಂದಿರ್ತಾರೆ. ಸೊ ಅವಳು ಅವನನ್ನು ತುಂಬ ಖುಷಿಯಿಂದ ವೆಲ್ಕಮ್ ಮಾಡಿದಂಥ ಸ್ವಪ್ನ, ನಾನು ನಿನಗೆ ಎಷ್ಟೊಂದು ಸಲ ಕಾಲ್ ಮಾಡಿದ್ದೀನಿ ಆದರೂ ಕೂಡ ಯಾಕೆ ಪಿಕ್ ಮಾಡಲಿಲ್ಲ, ಏನಾದರೂ ಪ್ರಾಬ್ಲಮ್ಮ ಅಂತ ಕೇಳೋವಾಗ, ನಾನು ಹೇಳಿದ್ದೀನಲ್ವ ಮನೇಲಿರುವಾಗ ಫೋನ್ ಮಾಡಬೇಡ ಅಂತ, ಆದರೂ ಅಷ್ಟೊಂದು ಸಲ ಯಾಕೆ ಫೋನ್ ಮಾಡಿದೆ ಅಂತ ಕೇಳ್ತಾನೆ. ಹಾಗೇ ನನ್ನ ಹೆಂಡತಿಗೆ ನಮ್ಮಿಬ್ಬರು ವಿಷಯ ಗೊತ್ತಾಯಿತು ಅಂತ ಹೇಳಿದ್ನ ಕೇಳಿಸ್ಕೊಂಡಂಥ ಸ್ವಪ್ನ, ಸದ್ಯ ಈಗಲಾದರೂ ಗೊತ್ತಾಯ್ತಲ್ಲ ಬಿಡು, ಅಟ್ ಲೀಸ್ಟ್ ಈಗಲಾದರೂ ನಿನ್ನ ಹೆಂಡತಿಗೆ ಡೈವರ್ಸ್ ಕೊಡು, ನಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಆದಾಗಲೇ ನೀನು ಹೇಳಿದ್ದು ಡೈವರ್ಸ್ ಕೊಡ್ತೀನಿ ಅಂತ. ಇಲ್ಲಿವರೆಗೂ ಕೂಡ ನೀನು ಡೈವರ್ಸ್ ಕೊಟ್ಟಿಲ್ಲ ಅಂತ ಹೇಳೋವಾಗ ಅದಷ್ಟು ಸುಲಭ ಅಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸ್ವಪ್ನ, ಅಟ್ ಲೀಸ್ಟ್ ನಾನು ಹೇಳ್ದಂಗೆ ಮಾಡಿಬಿಡು ನೀನು ಅಂತ ಏನೋ ಒಂದು ರೀತಿ ವಿಯರ್ಡ್ ಆಗಿ ಹೇಳ್ತಾಳೆ. ಅವಳು ಏನು ಹೇಳ್ಕೊಟ್ಟಿದ್ದಾಳೆ ಅಂತ ನಮಗೀಗಲೇ ತೋರಿಸೋದಿಲ್ಲ. ಹಾಗೇ ಮನೆಗೆ ಹೋಗ್ಬೇಕು ಅಂತ ನನಗೆ ಅನಿಸ್ತಾ ಇಲ್ಲ, ಸ್ವಲ್ಪ ದಿವಸ ನಾನು ಇಲ್ಲೇ ಇರ್ಬೋದಾ, ಆದರೆ ನಾನು ಇಲ್ಲಿದ್ದೀನಿ ಅಂತ ಯಾರಿಗೂ ಹೇಳಬೇಡ ಅಂತ ಹೇಳಿದ್ದಕ್ಕೆ ಸ್ವಪ್ನ ಕೂಡ ತುಂಬ ಖುಷಿಯಿಂದ, ನನಗೂ ಕೂಡ ಇದೇ ಅಲ್ವಾ ಇಷ್ಟ ಅಂತ ಹೇಳಿ ಅವರಿಬ್ಬರು ಸರಿ ಅಂತ ಒಪ್ಕೊಂಡು ಅವತ್ತಿನ ದಿವಸ ಸ್ವಪ್ನನ ಬಾಯ್ ಫ್ರೆಂಡ್ ಅಲ್ಲೇ ಸ್ಟೇ ಆಗ್ತಾನೆ. ಸೊ ಮಲಗಿರೋಂಥ ಸ್ವಪ್ನನಿಗೆ ತುಂಬಾ ಏನೇನೋ ಕಿವಿಗೆ ಕೇಳಿಸೋದಕ್ಕೆ ಶುರು ಆಗುತ್ತೆ. ಎದ್ದಂಥ ಸ್ವಪ್ನ ಅವಳು ಆಲ್ರೆಡಿ ಅಡಿಕ್ಟ್ ಆಗಿರುವಂಥ ಟ್ಯಾಬ್ಲೆಟ್ನ ತಗೊಳ್ತಾಳೆ. ತುಂಬಾ ಕರ್ಕಶವಾದ ಧ್ವನಿ ಬಾತ್ರೂಮಿಂದ ಬರ್ತಾ ಇದೆ ಅಂತ ಅಂದ್ಕೊಂಡಂಥ ಸ್ವಪ್ನ ಬಾತ್ರೂಮ್ಗೆ ಹೋಗಿ ನೋಡಬೇಕಾದ್ರೆ ಅವಳು ರೆಗ್ಯುಲರ್ ಆಗಿ ಕೇಳ್ತಿದ್ದಂಥ ರೇಡಿಯೋ ಬಾತ್ರೂಮಲ್ಲೇ ಬಿದ್ದಿರತ್ತೆ. ಸೊ ಅಲ್ಲಿ ಹುಡುಕ್ತಾ ಇರಬೇಕಾದ್ರೇ ಸ್ವಪ್ನನಿಗೆ ಯಾರೋ ಅವಳ ಬೆನ್ನಿಂದೆಯಿಂದ ಕೈ ಹಾಕಿದಾಗತ್ತೆ. ಇದರಿಂದ ಸ್ವಪ್ನ ತುಂಬಾ ಗಾಬರಿ ಆಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಫಾರ್ಮಸಿಗೆ ಹೋದಂಥ ಸ್ವಪ್ನನಿಗೆ ಒಂದು ಶಾಕಿಂಗ್ ವಿಷಯ ಇರತ್ತೆ. ಅಲ್ಲಿಗೆ ಬಂದಂಥ ಪೊಲೀಸ್ ಅವರು, ಈ ವ್ಯಕ್ತಿನ ಯಾವತ್ತಾದರೂ ನೋಡಿದ್ದೀರಾ, ಲಾಸ್ಟ್ ಟೈಮ್ ನೀವು ಯಾವಾಗ ನೋಡಿದ್ದು ಅಂತ ಕೇಳೋವಾಗ ಏನು ವಿಷಯ ಅಂತ ಸ್ವಪ್ನ ಕೇಳ್ತಾಳೆ. ಇವನ್ ಹೆಂಡತಿನ ಹಾಗೆಯೇ ಇವನ್ ಮಕ್ಕಳನ್ನ ಇಬ್ಬರನ್ನ ಕೂಡ ಸಾಯಿಸಿ ತಲೆಮರೆಸ್ಕೊಂಡಿದ್ದಾನೆ ಅಂತ ಅವ್ರು ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಸ್ವಪ್ನನಗಂತೂ ಫುಲ್ ಶಾಕ್ ಆಗೋಗುತ್ತೆ. ನಾವು ಈ ಮುಂಚೆನೇ ಸ್ವಪ್ನ ಏನೋ ಹೇಳ್ಕೊಟ್ಟಿದ್ದಾಳೆ ಅಂತ ಅಂದಿದ್ದು ಇದೇ ಇರ್ಬೋದು ಅಂತ ನಮಗೂ ಕೂಡ ಡೌಟ್ ಬರುತ್ತೆ. ಸೊ ಮನೆಗೆ ಬಂದಂಥ ಸ್ವಪ್ನ ಬಾತ್ರೂಮಲ್ಲಿ ಸ್ನಾನ ಮಾಡ್ತಿದ್ದಂಥ ಅವಳ ಬಾಯ್ ಫ್ರೆಂಡು, ಬೇಬಿ ನಾನು ಇಲ್ಲಿದ್ದೀನಿ ಅಂತ ಯಾರಿಗೂ ಹೇಳಬೇಡ, ಬೇಬಿ ನಾನು ಇಲ್ಲಿದ್ದೀನಿ ಅಂತ ಯಾರಿಗೂ ಹೇಳಬೇಡ ಅಂತ ಪದೇ ಪದೇ ರಿಪೀಟ್ ಮಾಡ್ತಾನೆ ಇರ್ತಾನೆ. ಇದನ್ನು ಕೇಳಿಸ್ಕೊಂಡಂಥ ಸ್ವಪ್ನ ಹಾಗೆಯೇ ಅವನ ಬಟ್ಟೆ ಮೇಲೆಲ್ಲ ಬ್ಲಡ್ ಮಾರ್ಕ್ ಆಗಿರೋದ್ರಿಂದ ಅದನ್ನೆಲ್ಲ ಆದಷ್ಟು ಬೇಗ ಬಚ್ಚಿಟ್ಟು, ನಾನು ನಿನಗೇನು ಹೇಳಿದೆ ಅವ್ರಿಗೆಲ್ಲ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಡು ಅಂತಂದರೆ ಸಿಗಾಕೊಳ್ಳೋ ರೀತಿ ಸಾಯಿಸಿದೆಯಾ, ಫಾರ್ಮಸಿಗೂ ಕೂಡ ಅವ್ರು ನನ್ನನ್ನು ಹುಡ್ಕೊಂಬಂದಿದ್ರು, ಆದಷ್ಟು ಬೇಗ ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೋಗಬೇಕು ಬಾ ಬೇಗ ಅಂತ ಹೇಳಿದ್ರು ಕೂಡ ಬಾತ್ರೂಮಿಂದ ಬೇಬಿ ನಾನು ಇಲ್ಲಿದ್ದೀನಿ ಅಂತ ಯಾರಿಗೂ ಹೇಳಬೇಡ ಅನ್ನೋ ಸೌಂಡೇ ಬರ್ತಾ ಇರತ್ತೆ. ಆಗಲೇ ತುಂಬ ಟೆನ್ಷನಿಂದ ಎದುರುಕೊಂಡಿದ್ದಂಥ ಸ್ವಪ್ನ ರೆಗ್ಯುಲರ್ ಆಗಿ ಅಡಿಕ್ಟ್ ಆಗಿದ್ದಂಥ ಟ್ಯಾಬ್ಲೆಟ್ನ ಮತ್ತೆ ನುಂಗ್ತಾಳೆ. ಬೆಲ್ ರಿಂಗ್ ಆಗಿದ್ದನ್ನ ಕೇಳಿಸ್ಕೊಂಡಂಥ ಸ್ವಪ್ನ ಯಾರು ಬಂದಿರ್ಬೋದು ಅಂತ ಹೋಗಿ ನೋಡೋವಾಗ ಅವಳ ಬಾಯ್ ಫ್ರೆಂಡ್ ಈಗ ಬಂದಿರ್ತಾನೆ. ಅವನನ್ನು ನೋಡಿ ಶಾಕ್ ಆದಂಥ ಸ್ವಪ್ನ ಸೈಲೆಂಟಾಗಿ ಒಳಗೆ ಬರ ಕೇಳಿ ಬಾತ್ರೂಮಲ್ಲಿ ಯಾರೋ ಇದ್ದಾರೆ ಅಂತ ಹೇಳ್ತಾಳೆ. ಸೊ ಒಂದು ದೊಡ್ಡ ಹ್ಯಾಮರ್ ತೊಗೊಂಡು ಅವಳ ಬಾಯ್ ಫ್ರೆಂಡ್ ಯಾರಿರ್ಬೋದು ಬಾತ್ರೂಮಲ್ಲಿ ಅಂತ ನೋಡ್ಲಿಕ್ಕೆ ಹೋಗುವಾಗ್ಲೇ ಸ್ವಪ್ನನ ಸುತ್ತಮುತ್ತ ಎಲ್ಲ ಕಡೆನೂ ಕೂಡ ಗೋಡೆಗಳ ಮೇಲೆ ರಕ್ತ ಸುರಿಯೋದಕ್ಕೆ ಶುರು ಆಗುತ್ತೆ. ಮುಂದೆ ಏನಾಯಿತು ಅಂತ ನೋಡಿದ್ರೆ ಅವಳ ಬಾಯ್ ಫ್ರೆಂಡ್ ಒಂದು ಹ್ಯಾಮರಿಂದ ಯಾರ್ದೋ ತಲೆಗೆ ಹೊಡೆದು ತುಂಬ ಸ್ಯಾಡಿಸ್ಟ್ ಆಗಿ ನಿಂತ್ಕೊಂಡಿರೋ ಥರ ಸ್ವಪ್ನನಿಗೆ ಕಾಣಿಸುತ್ತೆ. ಆಗಲೇ ಅವಳ ಬಾಯ್ ಫ್ರೆಂಡ್ ಅವಳ ಹಿಂದೆಯಿಂದ ಬಂದು ಜೋರಾಗಿ ಎದುರಿಸೋ ರೀತಿ ಕಾಣಿಸ್ಕೊಳ್ತಾನೆ. ಸೊ ಇದರಿಂದ ಸ್ವಪ್ನ ಜೋರಾಗಿ ಕಿರ್ಚ್ಕೊಳ್ತಾಳೆ. ಸೀನ್ ಕಟ್ ಮಾಡಿದ್ರೆ ನಮಗೆ ಅಮೃತ ಹಾಗೆ ಆ ವಾಚ್ಮ್ಯಾನ್ ಅನ್ನು ತೋರಿಸ್ತಾರೆ. ವಾಚ್ಮ್ಯಾನ್ ಹೇಳೋದೇನು ಅಂತಂದರೆ ನೆಕ್ಸ್ಟ್ ಡೇ ಪೊಲೀಸ್ನವ್ರು ಬಂದು ನೋಡಿದ್ರೆ ಸ್ವಪ್ನನ ಶವ ಬಾತ್ ಟಬ್ ಹತ್ರ ಬಿದ್ದಿತ್ತು. ಸ್ವಪ್ನ ಅವಳ ತಾಯಿ ಹತ್ರ ಹೇಳಿರೋ ಪ್ರಕಾರ ಆ ಸಮಯದಲ್ಲಿ ಅವಳ ಬಾಯ್ ಫ್ರೆಂಡ್ ಅವಳ ಜೊತೆನೇ ಇದ್ದ. ಇಲ್ಲಿ ನಮಗೆ ರಿವೀಲ್ ಆಗೋ ಅಂಥ ಇನ್ನೊಂದು ಸಸ್ಪೆನ್ಸ್ ಏನು ಅಂತಂದರೆ ಸ್ವಪ್ನನ ಬಾಯ್ ಫ್ರೆಂಡ್ ಅವನ ಹೆಂಡತಿ ಮಕ್ಕಳನ್ನ ಸಾಯಿಸಿದ ದಿವಸನೇ ಸ್ಯೂಸೈಡ್ ಮಾಡಿಕೊಂಡು ಸತ್ತೋಗಿರ್ತಾನೆ. ಸೊ ಇದನ್ನ ಹೇಳಿದಂಥ ವಾಚ್ಮ್ಯಾನ್ ಹೇಳೋದೇನು ಅಂತಂದರೆ ಸತ್ತೋಗಿರುವಂಥ ಬಾಯ್ ಫ್ರೆಂಡು ಮತ್ತೆ ದೆವ್ವ ಆಗಿ ಬಂದು ಅವಳನ್ನ ಸಾಯಿಸಿದಾನೆ ಅಂತ. ಅದಕ್ಕೆ ಅಮೃತ ಹೇಳೋದೇನು ಅಂತಂದರೆ ಸ್ವಪ್ನ ಸಾಯೋದಕ್ಕೆ ಮುಖ್ಯವಾದ ಕಾರಣ ಅವಳು ಪದೇ ಪದೇ ತಗೊಳ್ತಾ ಇದ್ದಂಥ ಅವಳ ಪಿಲ್ಸ್ ಅಷ್ಟು ಮಾತ್ರ ಅಲ್ಲದೆ ಅವಳವ್ರ ಅಮ್ಮನ ಥರ ಅಲ್ಲ, ಅವಳಿಗೆ ಬೇಕಾಗಿದ್ದನ್ನು ಪಡ್ಕೊಳ್ಳೋಕ್ಕೋಸ್ಕರ ಎಷ್ಟು ದೂರ ಬೇಕಾದರೂ ಹೋಗ್ತಿದ್ಲು. ಅದಕ್ಕೋಸ್ಕರ ಅವಳು ಪ್ರೀತಿಸ್ತಾ ಇದ್ದಂಥ ಹುಡುಗನ
ಅವನ ಫ್ಯಾಮಿಲಿನೇ ಕೊಲ್ಲೋದಕ್ಕೂ ಕೂಡ ಐಡಿಯಾ ಕೊಟ್ಲು. ಇದರಿಂದ ಅವಳಿಗೆ ಗಿಲ್ಟಿ ಇರ್ಬೋದು, ಇಲ್ಲಾಂದರೆ ಎಲ್ಲಿ ತಾನು ಪೊಲೀಸ್ ಅವರಿಂದ ಅರೆಸ್ಟ್ ಆಗ್ತೀನಿ ಅನ್ನೋ ಭಯ ಇರ್ಬೋದು. ಟ್ಯಾಬ್ಲೆಟ್ಸ್ನ ಪದೇ ಪದೇ ತಗೊಳ್ಳಿಕ್ಕೆ ಶುರು ಮಾಡಿದ್ರಿಂದ ಹ್ಯಾಲುಸಿನೇಷನಿಗೆ ಹೊರಟೋದ್ಲು. ಇದರಿಂದ ಅವಳ ಪ್ರಾಣನ ಅವಳೇ ತೆಕ್ಕೊಂಡ್ಲು. ಅವಳು ಮಾಡ್ಕೊಂಡಿದ್ದು ಸ್ಯೂಸೈಡ್ ಅಂತ ಹೇಳ್ತಾಳೆ. ಈ ಸ್ಟೋರಿನ ಕೇಳ್ಕೊಂಡು ಹಾಗೇನೆ ಅದರಿಂದ ಇರೋಂಥ ಸೊಲ್ಯೂಷನ್ನ ಹೇಳಿ ಮನೆಗೆ ಹೊರಟಂತ ಅಮೃತ ಅವ್ರ ಅಮ್ಮನ್ನ ನೋಡಿ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಹಾಗೇನೆ ಅವರ ಫ್ಯಾಮಿಲಿಯಲ್ಲಿ ಎಷ್ಟು ಖುಷಿ ಅನ್ನೋದಿತ್ತು, ಹಾಗೇನೆ ಅವ್ರ ತಂದೆನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಮ್ಯಾನ್ಷನ್ ಹೊರಟಂತ ಅಮೃತಗೆ ಮನುಷ್ಯ ಯೋಚನೆ ಮಾಡುವಂಥ ಯೋಚನೆಗಳು ಕೆಲವೊಂದ್ಸಲ ಅದು ನಂಬಿಕೆಯಾಗಿ ಬದಲಾಗಿ ಅದೇ ಮನುಷ್ಯನ ನೆರಳಾಗಿ ಸುತ್ತಾ ಇರತ್ತೆ ಅಂತ ಹೇಳಿದಂಥ ವಾಚ್ಮೆನ್. ಇದೇ ರೀತಿಯ ಕತೆಗೆ ಸಂಬಂಧಪಟ್ಟಂಗೆ 605 ರೂಮ್ನಲ್ಲಿ ಒಂದು ಘಟನೆ ನಡೀತು. ಆ ಘಟನೆ ಏನು ಅಂತಂದರೆ, ಮ್ಯಾನ್ಷನ್ಗೆ ಹೊಸದಾಗಿ ಬಾಡಿಗೆಗೆ ರಾಧಾ ಆ್ಯಂಡ್ ಫ್ಯಾಮಿಲಿ ಬರತ್ತೆ. ರಾಧಾ ಅಂತಂದರೆ ಸ್ವಪ್ನನ ಫ್ರೆಂಡು, ಫಾರ್ಮಸಿಯಲ್ಲಿ ವರ್ಕ್ ಮಾಡ್ತಿದ್ದಂಥವ್ರು. ಮನೇನ ಬಾಡಿಗೆಗೆ ತೋರಿಸಿದಂಥ ಬ್ರೋಕರ್ ಸ್ವಪ್ನನ ಮಾವನ ಕೈಲಿದ್ದಂಥ ಪೆಟ್ಗೆನ ನೋಡಿ ನಾನು ತೊಗೊಂಡು ಹೋಗ್ತೀನಿ ಕೊಡಿ ಅಂತಂದರೂ ಕೂಡ ಅವ್ರು ಕೊಡೋದಿಲ್ಲ. ಸೊ ಕ್ಯೂರಿಯಾಸಿಟಿಯಿಂದ ಸ್ವಪ್ನನ ಗಂಡನ ಹತ್ರ ಆ ಪೆಟ್ಗೆನಲ್ಲಿ ಏನಿದೆ ಅಂತ ಕೇಳೋವಾಗ ಒಂದು ರೀತಿ ವಿಯರ್ಡ್ ಆಗಿ ಅಮ್ಮ ಇದ್ದಾಳೆ ಅಂತ ಹೇಳ್ತಾರೆ. ಹಾಗೇನೆ ಬಂದಂಥ ಬ್ರೋಕರ್ ಸ್ವಪ್ನನ ಮಗಳ ಹತ್ರ ನಿನ್ನ ಹೆಸರೇನಮ್ಮ ಅಂತ ಕೇಳೋವಾಗ ದೇವುಡಮ್ಮ ಅಂತ ಹೇಳ್ತಾಳೆ. ಈ ದೇವುಡಮ್ಮ ಅನ್ನೋ ಹೆಸರು ಸ್ವಪ್ನನ ಅತ್ತೆದಾಗಿರತ್ತೆ. ಅತ್ತೆ ಹೆಸರನ್ನೇ ಅವ್ರ ಮೊಮ್ಮಗಳಿಗೆ ಇಟ್ಟಿರ್ತಾರೆ. ಬಂದಂಥ ಬ್ರೋಕರ್ ಕಮಿಷನ್ ಇಸ್ಕೊಂಡು ಹೋಗ್ಬೇಕಾದ್ರೆ, ಸರ್ ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತ ಹೇಳಿ ಯಾವುದೇ ಕಾರಣಕ್ಕೂ ಕೂಡ 613 ರೂಮ್ ಕಡೆಗೆ ಹೋಗಬೇಡಿ, ಅಲ್ಲಿದ್ದಂಥ ವ್ಯಕ್ತಿ ಆತ್ಮನೆಲ್ಲ ಕರೆಸ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಿದ್ದು ರೂಮರ್ ಇದೆ. ಅಷ್ಟಲ್ಲದೆ ಅದಾದಮೇಲೆ ಏನಾಯಿತು ಅಂತ ಗೊತ್ತಿಲ್ಲ, ಈಗಲೂ ಕೂಡ ಅಲ್ಲೊಂದು ಆತ್ಮ ಇದೆ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ನೀವು ಕೇರ್ಫುಲ್ ಆಗಿರಿ ಅಂತ ಹೇಳಿ ಹೋಗ್ತಾನೆ. ಆಗಲೇ ಅಲ್ಲಿಗೆ ಬಂದಂಥ ಮ್ಯಾನ್ಷನಿಂದ ಮೊದಲಿಂದನೂ ಇರೋವಂಥ ಮನುಷ್ಯ ಮೃತ್ಯು ದೇವತೆ ನಿಮ್ಮನ್ನು ಹುಡುಕೊಂಡು ಬರ್ತಾ ಇದೆ, ಮರಣ ನಿಶ್ಚಿತ ಅಂತ ಹೇಳಿ ಅಲ್ಲಿಂದ ವಿಯರ್ಡ್ ಆಗಿ ನಗಾಡ್ಕೊಂಡು ಹೋಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಅವತ್ತಿನ ದಿವಸ ರಾತ್ರಿ ಫ್ಯಾಮಿಲಿ ಅವರೆಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡಬೇಕಾದ್ರೆ ಅವ್ರ ಮಗಳು, ಅಪ್ಪ ಇವತ್ತು ಯಾವ ಕತೆ ಹೇಳ್ತೀರಾ ಅಂತ ಕೇಳೋವಾಗ, ಇವತ್ತು ನಾನು ನಿನಗೆ ನಿನ್ನ ಕತೆನೇ ಹೇಳ್ತೀನಿ ಅಂತ ಹೇಳ್ತಾರೆ. ಯಾವ ಕತೆ ಅಂತ ಕೇಳಿದ್ದಕ್ಕೆ ದೇವುಡಮ್ಮನ ಕತೆ ಹೇಳ್ತೀನಿ ಅಂತ ಹೇಳಿ ಅವ್ರ ತಾಯಿ ಕತೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಈ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಸ್ವಪ್ನನ ಗಂಡನ ತಾಯಿ ಅಂದರೆ ದೇವುಡಮ್ಮನ ಊರಿನವರೆಲ್ಲರೂ ಕೂಡ ದೇವರು ಅನ್ನೋ ರೀತಿನೇ ನೋಡ್ತಾ ಇದ್ರು. ಏನೇ ಕಷ್ಟ ಬಂದರೂ ಕೂಡ ಅವ್ರ ಅಮ್ಮ ಸಾಲ್ವ್ ಮಾಡ್ತಾರೆ ಅನ್ನೋದು ಅವ್ರ ನಂಬಿಕೆ ಆಗಿತ್ತು. ಹಬ್ಬ ಹರಿದಿನಗಳು ಬಂದ್ರಂತೂ ಅವ್ರ ಅಮ್ಮನಿಗೆ ಫಸ್ಟ್ ನೈವೇದ್ಯ ಮಾಡಿ ಅದೆಲ್ಲದನ್ನು ತಿಂದ ಮೇಲೆ ಅವರು ಶಾಂತವಾಗಿದ್ದಾರೆ ಅಂತ ಹೇಳಿ ಹಬ್ಬನ ಆಚರಿಸ್ಕೊಳ್ತಾ ಇದ್ರು. ಈ ರೀತಿ ಇರುವಾಗಲೇ ಅಲ್ಲಿದ್ದಂಥ ಒಂದು ಹುಡುಗಿ ಮೇಲ್ಗಡೆ ಆತ್ಮ ಬಂದಿದೆ ಅಂತ ಅವರಮ್ಮ ಅದನ್ನು ಸಾಲ್ವ್ ಮಾಡಿರ್ತಾರೆ. ಸೊ ಈ ರೀತಿ ಸಾಲ್ವ್ ಮಾಡ್ತಾ ಇರೋದನ್ನ ಅವ್ರ ಮಗ ಪ್ರತ್ಯಕ್ಷವಾಗಿ ನೋಡಿರ್ತಾನೆ. ಈ ರೀತಿಯಾಗಿ ಅವರು ಶಾಸ್ತ್ರ ಮಾಡಿದಂಥ ಆ ಕವಡೆನ ಯಾವಾಗಲೂ ಕೂಡ ಆ ಒಂದು ಚೀಲದಲ್ಲೇ ಎತ್ತಿಟ್ಕೊಳ್ತಾ ಇದ್ರು. ಅವರಮ್ಮ ಈ ರೀತಿ ಮಾಡಬೇಕಾದ್ರೆ ಒಂದಿನ ಸಾಯ್ಬೇಕಾದ್ರೆ ಅವರ ಮಗನಿಗೆ ಒಂದು ಮಾತು ಕೊಟ್ಟಿರ್ತಾರೆ, ಅಳ್ಬೇಡ ಚಿನ್ನ, ನಾನು ಮತ್ತೆ ಬರ್ತೀನಿ, ನಾವೆಲ್ಲ ಒಟ್ಟಿಗೆ ಇರ್ತೀವಿ. ಈ ರೀತಿಯ ಕೊಟ್ಟಂಥ ಮಾತನ್ನೇ ನಂಬ್ಕೊಂಡಿರ್ತಾರೆ. ಹಾಗೇನೆ ಯಾವತ್ತಾದರೂ ನಮ್ಮಮ್ಮ ಬಂದೇ ಬರ್ತಾರೆ ಅನ್ನೋ ನಂಬಿಕೆನಲ್ಲೇ ಇರ್ತಾರೆ. ಈ ರೀತಿಯಾಗಿ ಸ್ಟೋರಿ ಕೇಳ್ತಿದ್ದಂಥ ಅವ್ರ ಮಗಳಿಗಂತೂ ತುಂಬಾ ರೋಮಾಂಚನ ಆಗುತ್ತೆ. ಹಾಗೇನೆ ಅಜ್ಜಿ ಎಷ್ಟು ಗ್ರೇಟ್ ಅಲ್ವಾ ಅಂತ ಅನಿಸುತ್ತೆ. ಅಪ್ಪ ನೀವು ಕೂಡ ಅಜ್ಜಿ ಥರನೇ ಅಜ್ಜಿ ಆತ್ಮದ ಜೊತೆಗೆ ಮಾತಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳಿದ್ನ ಕೇಳಿಸ್ಕೊಂಡಂಥ ಅವರಪ್ಪ, ನಾನು ಕೂಡ ತುಂಬ ಸಲ ಪ್ರಯತ್ನ ಪಟ್ಟಿದ್ದೀನಿ ಆದರೆ ಆಗಿಲ್ಲ ಅಂತ ಹೇಳಿದ್ದಕ್ಕೆ ಅವ್ರ ಮಗಳು, ಇನ್ನೂ ಪ್ರಯತ್ನ ಪಡಿ ಅಪ್ಪ, ಹೇಗಾದರೂ ಸರಿ ಅಜ್ಜಿ ಜೊತೆಗೆ ನಿಮ್ಮ ಕೈಲೂ ಮಾತಾಡೋಕ್ಕಾಗತ್ತೆ, ಪ್ರಯತ್ನ ಪಡಿ ಅಂತ ಹೇಳ್ತಿದ್ದನ್ನ ಕೇಳಿಸ್ಕೊಂಡಂಥ ರಾಧಾ ಇಷ್ಟೊತ್ತಿನಲ್ಲಿ ಮಕ್ಕಳಿಗೆ ಹೇಳೋವಂಥ ಕತೆನ ಇದು, ಮಲ್ಕೊಳ್ಳಿ ಅಂತ ಹೇಳ್ತಾಳೆ. ಸೊ ಇದರಿಂದ ಅವರಿಬ್ಬರು ಕೂಡ ಮಲ್ಕೊಳ್ತಾರೆ. ಆಗ್ಲೇ ಅವ್ರ ತಾತ ತುಂಬ ಖುಷಿಯಿಂದ ಕಣ್ಣರಳಿಸ್ತಾ ಮಗನ ಕೈಗೆ ಮತ್ತೆ ಆ ಚೀಲದಲ್ಲಿರೋಂಥ ಕೌಡೆನ ಕೊಡ್ತಾರೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ರಾಧಾ ಫಾರ್ಮಸಿಗೆ ಹೋಗ್ತಾರೆ. ಹೋಗ್ಬೇಕಾದ್ರೆ 2 ಮಕ್ಕಳಿಗೂ ರಜೆ ಇರೋದ್ರಿಂದ ಜೋಪಾನವಾಗಿ ಒಳಗೆ ಇರಿ ಅಂತ ಹೇಳಿ ಹೋಗ್ತಾಳೆ. ಫಾರ್ಮಸಿಗೆ ಬಂದಂತ ರಾಧನ್ಗೆ ಕಾಲ್ ಮಾಡಿದಂತ ಸಾಲ ಕೊಟ್ಟಿರೋ ಅಂತ ವ್ಯಕ್ತಿ, 2 ದಿವಸ ಟೈಮ್ ಕೊಡ್ತೀನಿ, ಅಷ್ಟ್ರಲ್ಲಿ ಸಾಲ ತೀರ್ಸಕ್ ಆಗ್ಲಿಲ್ಲ ಅಂತಂದ್ರೆ ಆ ಕೆಲಸ ಬಿಟ್ಟು 9 to 6 ನನ್ನ ಜೊತೆನೆ ಇರು, ಇಲ್ಲ ಅಂತಂದ್ರೆ ನಾನೇ ನಿನ್ನ ಮನೆಗೆ ಬರ್ತೀನಿ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾಳೆ. ಆಗ್ಲೇ ಬಂದಂತ ಸ್ವಪ್ನ ಏನಾಯ್ತು ಅಂತ ಕೇಳೋವಾಗ ಅವಳ ಗಂಡನಲ್ಲಿರೋ ಅಂತ ಬೇಜವಾಬ್ದಾರಿ, ಹಾಗೇನೆ ದಿನ ಪೂರ್ತಿ ಅವ್ರ ತಾಯಿ ವಾಪಸ್ ಬರ್ತಾರೆ ಅಂತ ಹೇಳಿ ಅವ್ರ ತಾಯಿ ಫೋಟೋ ಮುಂದೆನೆ ನಿಂತ್ಕೊಂಡು ಕನ್ವರ್ಸ್ತಿರೋ ಅಂತ ಸಿಚುಯೇಷನ್ ಎಲ್ಲದನ್ನು ಕೂಡ ಸ್ವಪ್ನನ ಹತ್ರ ಹೇಳಿ ಸ್ವಲ್ಪ ಮಟ್ಟಿಗೆ ಹೃದಯನ ಹಗುರ ಮಾಡ್ಕೊಳ್ತಾಳೆ. ಹಾಗೆ ಈ ಕಡೆ ಬ್ರೋಕರ್ 613 ರೂಮ್ಗೆ ಹೋಗ್ಬೇಡಿ ಅಂತ ಅಷ್ಟು ವಾರ್ನ್ ಮಾಡಿದ್ರು ಕೂಡ ಅಲ್ಲಿ ಆತ್ಮನ ಆಹ್ವಾನೆ ಮಾಡುವಂತದೇನು ಶಕ್ತಿ ಇದೆ ಅಂತ ಅನ್ಕೊಂಡಂತ ಸ್ವಪ್ನನ ಗಂಡ ಅವನ ಮಕ್ಕಳು ಹಾಗೇನೆ ಅವ್ರ ತಂದೆ ಸಮೇತವಾಗಿ ಆ ರೂಮ್ಗೆ ಹೋಗಿ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಸಲ ಅವನ್ ಮಾಡಿದಂತ ಪೂಜೆ ಕೈ ಹಿಡ್ದಿರತ್ತೆ, ಅವರಮ್ಮ ಅಲ್ಲಿ ಪ್ರತ್ಯಕ್ಷ ಆಗಿರ್ತಾಳೆ. ಇದಕ್ಕೆ ಅವನು ತುಂಬಾನೇ ಖುಷಿ ಪಟ್ಟಿರ್ತಾನೆ. ಸೀನ್ ಕಟ್ ಮಾಡಿದ್ರೆ
ಫಾರ್ಮಸಿಯಿಂದ ವಾಪಸ್ ಬಂದಂಥ ರಾಧಾ ಲೈಟ್ ಹಾಕ್ಲಿಕ್ಕೆ ಅಂತ ಹೋದಾಗ ಇದಕ್ಕಿದ್ದಂಗೆ ಲೈಟ್ ಕೂಡ ಕೆಟ್ಟೋಗುತ್ತೆ. ಕಷ್ಟಪಟ್ಟು ಮ್ಯಾಚ್ ಬಾಕ್ಸ್ನ ಬೆಳಕಿನಲ್ಲಿ ಅವಳು ಗಂಡನ ಹುಡುಕೊಂಡು ಬಂದಾಗ ಅವಳು ಗಂಡ ಅಲ್ಲಿ ಕಬೋರ್ಡ್ಗೆ ತಲೆ ಹೊಡ್ಕೊಳ್ತಾ ಇರೋದು ಕಾಣಿಸುತ್ತೆ. ಇದನ್ನು ನೋಡಿದಂಥ ರಾಧಂಗೆ ಗಾಬರಿಯಾಗಿ ಏನಾಯಿತು ಅಂತ ಕೇಳೋವಾಗ ನಮ್ಮಮ್ಮ ವಾಪಸ್ ಬಂದುಬಿಟ್ರು ಅಂತ ಹೇಳ್ತಾನೆ. ಸೊ ಇದನ್ನು ಕೇಳಿಸ್ಕೊಂಡಂಥ ರಾಧಾ ಅಮ್ಮ ಎಲ್ಲಿ ಅಂತ ಅವ್ರ ಮಗಳನ್ನ ಕೇಳೋವಾಗ ಬಾಯಿಲಿ ಅಂತ ಕರ್ಕೊಂಡು ಸೀದಾ ಆ 613 ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಇದರಿಂದ ರಾಧನ್ಗೂ ಕೂಡ ತುಂಬಾ ಕನ್ಫ್ಯೂಷನ್ ಆಗುತ್ತೆ, ಏನಿದು ಈ ರೂಮಿಗೆ ಕರ್ಕೊಂಡು ಹೋಗ್ತಾ ಇದಾರಲ್ಲ ಅಂತ. ಅಲ್ಲಿ ಅವರಮ್ಮ ಮೊದಲಿನ ಥರನೇ ಎಲೆ ತುಂಬ ಹಾಕ್ಕೊಂಡು ಊಟ ಮಾಡ್ತಾ ಇರೋದನ್ನ ನೋಡಿದಂಥ ರಾಧನ್ ಗಂಡನಿಗಂತೂ ತುಂಬಾ ಖುಷಿಯಾಗುತ್ತೆ, ನಮ್ಮಮ್ಮ ವಾಪಸ್ ಬಂದುಬಿಟ್ಟಿದ್ದಾರೆ ಅಂತ. ಹತ್ರ ಹೋದಂಥ ರಾಧನ್ ಗಂಡ ಇನ್ಯಾವತ್ತೂ ಕೂಡ ನನ್ನನ್ನು ಬಿಟ್ಟೋಗ್ಬೇಡ ಅಮ್ಮ, ನೀನು ಹೋಗೋದೇ ಆದರೆ ನನ್ನನ್ನು ಕರ್ಕೊಂಡು ಹೋಗು, ನೀನಿಲ್ಲದೆ ನನಗಿಲ್ಲಿ ಬದುಕೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇರುವಾಗಲೇ ಅಲ್ಲಿಗೆ ಬಂದಂಥ ರಾಧನ್ ಕಣ್ಣಿಗೆ ಅವರಮ್ಮ ಅವ್ರ ಮಗಳ ಥರನೇ ಕಾಣಿಸ್ತಾ ಇರ್ತಾರೆ. ಆದರೆ ರಾಧನ್ ಮಾವನಿಗೂ ಕೂಡ ಅದು ದೇವಡಮ್ಮನ ಥರನೇ ಕಾಣಿಸ್ತಾ ಇರ್ತಾರೆ. ತುಂಬ ಆಶ್ಚರ್ಯದಿಂದ ನೋಡ್ತಾ ಇದ್ದಂಥ ರಾಧನ್ ಹತ್ರ ಅವರ ಅತ್ತೆ ರೀತಿ, ಏನು ರಾಧಮ್ಮ ನಿನಗೆ ನಂಬಿಕೆ ಬರ್ತಾ ಇಲ್ವಾ, ನಾನು ಬಂದಿದ್ದೀನಿ, ನನ್ನ ಮುದ್ದು ಮಗನ ಕಷ್ಟ ನೋಡೋಕ್ಕಾಗದೆ ಬಂದಿದ್ದೀನಿ, ನಿಮ್ಮೆಲ್ಲರನ್ನೂ ನನ್ನ ಜೊತೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ, ಈ ಕುಟುಂಬನ ನೋಡ್ಕೊಳ್ಳಿಕ್ಕೆ ಎಷ್ಟು ದಿನ ಅಂತ ನೀನು ಒಬ್ಳೆ ಇಲ್ಲಿ ಕಷ್ಟಪಡ್ತೀಯ, ಇನ್ ಸಾಕು, ನೀನು ನಮ್ಮ ಜೊತೆ ಬಂದುಬಿಡು ರಾಧಮ್ಮ, ನಿನಗೋಸ್ಕರ ಆ ಲೋಕದಲ್ಲಿ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ, ಆ ಲೋಕದಲ್ಲಿ ನಾವೆಲ್ಲರೂ ಸಂತೋಷವಾಗಿ ಜೀವನ ಮಾಡೋಣ, ಈ ರೀತಿಯಾಗಿ ಅವಳನ್ನು ಕನ್ವಿನ್ಸ್ ಮಾಡಿ ಅವಳನ್ನು ಕೂಡ ಇವ್ರ ಹತ್ರಕ್ಕೇ ಕರ್ಕೊಳ್ತಾರೆ. ಆಲ್ರೆಡಿ ರಾಧನ್ ಮನಸ್ಸು ದುರ್ಬಲವಾಗಿತ್ತು, ಸಾಲಗಾರರ ಕಾಟ, ಅವರು ಓಡ್ತಾ ಇರೋವಂಥ ಕಂಡೀಷನ್ಸು, ಇದೆಲ್ಲದರಿಂದ ಮುಕ್ತಿಗೊಳ್ಳೋಕ್ಕೋಸ್ಕರನೋ ಏನೋ ಇವ್ರ ಹತ್ರನೇ ಬರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ಮನೆಯ ಕೆಲಸ ಮಾಡ್ತಿದ್ದಂಥ ಹೆಂಗಸು ಆ ಮನೆಗೆ ಬಂದಾಗ ಆ ಡೋರ್ ಓಪನ್ ಆಗಿದ್ದನ್ನ ನೋಡಿ ಆ ರೂಮ್ ಹತ್ರ ಹೋಗೋವಾಗ ಗೊತ್ತಾಗುತ್ತೆ ಅವರೆಲ್ಲರೂ ಕೂಡ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ. ಇದನ್ನು ನೋಡಿದಂಥ ಆ ಕೆಲಸದ ಹೆಂಗಸಿಗೂ ಕೂಡ ಫುಲ್ ಶಾಕ್ ಆಗುತ್ತೆ. ಸ್ಟೋರಿ ಹೇಳಿ ಮುಗಿಸ್ದಂಥ ಮ್ಯಾನ್ಷನ್ನ ವಾಚ್ಮ್ಯಾನ್ ಹೇಳೋದೇನು ಅಂತಂದರೆ ಅವ್ರ ತಾಯಿ ಮಾತನ್ನು ನಂಬಿಕೊಂಡು ಅವರು ಕೂಡ ಈ ಪ್ರಪಂಚನೇ ಬಿಟ್ಟು ಹೋಗೋ ಆಗಾಯಿತು, ನನಗೆ ಸಿಕ್ಕಿದ್ದು ಇದೊಂದೇ ಅಂತ ಹೇಳಿ ಅಲ್ಲಿ ಸಿಕ್ಕದಂಥ ಬುಕ್ನ ಅಮೃತ ಕೈಲಿ ಕೊಡ್ತಾನೆ. ಆ ಬುಕ್ನಲ್ಲಿ ಆ ಚಿಕ್ಕ ಹುಡುಗಿ ತುಂಬಾ ಚಿತ್ರಗಳನ್ನು ವಿಯರ್ಡ್ ಆಗಿರೋ ಚಿತ್ರಗಳನ್ನೆಲ್ಲ ಬಿಡಿಸಿರ್ತಾಳೆ. ಅದನ್ನು ನೋಡಿದಂಥ ಅಮೃತ ಹೇಳೋದೇನು ಅಂತಂದರೆ, ನೀವು ಹೇಳಿರೋ ಕತೆ ಪ್ರಕಾರ ಆ ಕುಟುಂಬ ಹೊರಗಡೆ ತೋರಿಸ್ಕೊಳ್ಳೋ ಅಷ್ಟು ಒಳ್ಳೆ ಕುಟುಂಬ ಏನಲ್ಲ, ಅವರಮ್ಮ ಚಿಕ್ಕ ವಯಸ್ಸಿನಲ್ಲಿ ನಾನು ವಾಪಸ್ ಬರ್ತೀನಿ ಅಂತ ಹೇಳ್ದಂಥ ಮಾತನ್ನ ನಂಬ್ಕೊಂಡಿದ್ದಂಥ ವ್ಯಕ್ತಿ ಬ್ರೋಕರ್ ಹೇಳ್ದಂಥ ಮಾತಿಗೆ ಇನ್ಸ್ಪೈರ್ ಆಗಿ ಮಕ್ಕಳ ಮನಸ್ಸಿನಲ್ಲಿ ಇಲ್ದಿದ್ದೆ ಹೇಳಿ ಬಿಳಿ ಹಾಲ್ನಂತಿರುವಂಥ ಮಕ್ಕಳ ಮನಸ್ಸನ್ನ ಅವನು ಹುಚ್ಚು ಕಲ್ಪನೆಗಳಿಂದ ಕಲುಷಿತ ಮಾಡ್ದ. ಹಾಗೆಯೇ ಪ್ರತಿ ದಿವಸ ಹೇಳ್ತಿದ್ದಂಥ ಆ ಕಥೆಯಿಂದ ಇನ್ಸ್ಪೈರ್ ಆದಂಥ ಆ ಮಗು ಅವಳೇ ದೇವಡಮ್ಮ ಅಂತ ಅಂದ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಅಮ್ಮ ಅವರಪ್ಪ ಮಾಡಿದಂಥ ತಪ್ಪು ಅವ್ರನ್ನು ಮಾತ್ರ ಅಲ್ಲ, ಇಡೀ ಕುಟುಂಬನೇ ಬಲಿ ತಗೊಳ್ತು ಅಂತ ಹೇಳ್ದಂಥ ಅಮೃತ ಅವ್ರ ಕಣ್ಣಿಗಾದಂಥ ಪೆಟ್ಟಿಗೆ ಹಚ್ಕೊಳ್ಳೋಕ್ಕೆ ಔಷಧಿ ಕೊಟ್ಟು ಅಲ್ಲಿಂದ ವಾಪಸ್ ತನ್ನ ಮನೆಗೆ ಹೋಗ್ತಾಳೆ. ಸೊ ಇಲ್ಲಿಗೆ ಮ್ಯಾನ್ಷನ್ 24 3 ಎಪಿಸೋಡ್ಸ್ ಮುಗಿದಿದೆ, 3 ಕೂಡ ಥ್ರಿಲ್ಲಿಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಬರುವಂಥ ಎಪಿಸೋಡ್ಸ್ಗಳು ಕೂಡ ಸಖತ್ತಾಗಿದೆ. ನಿಮಗೂ ಕೂಡ ಆ ಎಪಿಸೋಡ್ಸ್ ಬೇಕು ಅನ್ನೋದಾದರೆ ಬೇಕೋ ಬೇಡವೋ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ನನ್ನ ಎಕ್ಸ್ಪ್ಲನೇಷನ್ ಹೇಗನ್ನಿಸ್ತು ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ, ಸೊ ಲೈಕ್ ಮಾಡಿ, ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ಬೇಗ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.